ಬೋಲೋ ಭಾರತ್ ಮಾತಾಕಿ ರಾಜೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಚಾಮುಂಡೇಶ್ವರಿಗೆ ಎಲ್ಲ ಆತ್ಮೀಯರೆ ನಾನಿಲ್ಲಿ ಜಿಂದಾಲ್ ಪ್ರೆಸ್ಟೀಜ್ ಗೃಹ ಸಮುಚ್ಛಯದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮಾತಾಡಬೇಕು ಅಂತ ತಯಾರಿ ಬಂದೆ ನನ್ಗೆ ಮೊದಲು ಯಾರೋ ಗೊತ್ತಾಗ ಮಗು ಬಿಟ್ಬಿಟ್ರು ಮುಂದಗಡೆಗೆ ಎಲ್ಲ ಮಾತಾಡಿ ಮುಗಿಸ್ತೀವಿ ನೀನು ನನಗೇನು ಬಾಕಿ ಏನು ತುಂಬ ಚೆನ್ನಾಗಿ ಮಾತಾಡ್ತು ಕರ್ನಾಟಕ ಯಾಕೆ ಉದಯ ಆಯಿತು ಮೈಸೂರು ಅದಾದ್ಮೇಲೆ ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ರಾಜ್ಯಗಳಿರಲಿಲ್ಲ ಸಣ್ಣ ಸಣ್ಣ ಸಂಸ್ಥಾನಗಳಿತ್ತು ಸುಮಾರು ಐನೂರಕ್ಕೂ ಹೆಚ್ಚು ನಮ್ಮ ದೇಶದಲ್ಲಿ ಸಂಸ್ಥಾನಗಳಿದ್ದಂಥದ್ದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಪ್ರಮುಖವಾಗಿ ನನ್ನ ಸ್ನೇಹಿತರು ಇಲ್ಲಿನ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಾರಾಯಣವರೇ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಕೇವಲ ಕರ್ನಾಟಕ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಜಯದೇವ ಹೃದ್ರೋಗ ಸಂಸ್ಥೆಯನ್ನು ಮತ್ತು ಹೆಸರನ್ನು ಪಡೆದಿರ್ತಕ್ಕಂಥ ಅತ್ಯಂತ ಸರಳರೂ ಆದಂಥ ಡಾಕ್ಟರ್ ಮಂಜುನಾಥ್ ಮೋಹನ್ಜಿ ನ್ಯಾಯಾಧೀಶರಾದಂಥ ಮೋಹನ್ಜಿಯವರೇ ಅವರೇ ಆಕೇಶ್ ಅವರೇ ಜಯರಾಮಣ್ಣವರೇ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ ಕಳಸರಿಗಿಂತಲೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಈ ಸಮುಚ್ಚಯದ ಎಲ್ಲ ಬಂಧುಗಳೇ ತಾಯಿ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದಾಗ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟು ಬ್ರಿಟಿಷ್ ಅವರು ಏನು ಸುಮ್ಮನೆ ಹೋಗ್ಲಿಲ್ಲ ನಮ್ಮ ದೇಶ ಹಾಳು ಮಾಡಿ ಹೋದ್ರು ಮೂರು ಭಾಗ ಮಾಡಿ ಹೋಗಿದ್ದವರು ಅದಾದಾಗ ಹೇಳಿದ್ರು ಯಾರು ಈ ದೇಶದಲ್ಲಿ ಇರ್ತಿರೋ ಐಚ್ಛಿಕ ಇರೋರು ಇಲ್ಲಿರ್ಬೋದು ಪ್ರತ್ಯೇಕವಾಗಾದರೂ ಇರ್ಬೋದು ಬೇರೆ ದೇಶ ಏನು ಭಾಗ ಮಾಡಿದ್ದೀವಲ್ಲ ಅಲ್ಲಿಗಾದ್ರೂ ಹೋಗ್ಬೋದು ಅಂತೇಳಿ ಹೊಲ್ಟ್ರು ಎಲ್ಲ ಸಂಸ್ಥಾನಗಳು ಕೂಡ ನಮ್ಮ ದೇಶದಲ್ಲಿರೋಕೆ ಒಪ್ಕೊಂಡ್ರು ಒಂದು ಜಮ್ಮು ಕಾಶ್ಮೀರ ಒಪ್ಪಿರ್ಲಿಲ್ಲ ರಾಜ ರವರು ನಾನು ಪ್ರತ್ಯೇಕವಾಗಿರ್ತೀನಿ ಅಂದ್ರು ಯಾಗ ಪಾಕಿಸ್ತಾನದ ಸೈನ್ಯ ದಾಳಿ ಮಾಡಿತು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರು ಅವರು ಮನವೊಲಿಸಿ ನಮ್ಮ ದೇಶಕ್ಕೆ ಸೇರಿಸ್ಕೊಂಡ್ರು ಅದು ಬಿಟ್ಟರೆ ಹೈದರಾಬಾದ್ ಉತ್ತಮ ಒಪ್ಪಲಿಲ್ಲ ನಾನು ಪ್ರತ್ಯೇಕ ರಾಷ್ಟ್ರ ಅಂತ ಆಗ ಸೈನ್ಯವನ್ನು ಕಳಿಸಿ ಅದನ್ನು ಕೂಡ ನಮ್ಮ ದೇಶದ ಒಕ್ಕೂಟಕ್ಕೆ ಸೇರಿಸ್ತು ಇಷ್ಟೆಲ್ಲ ಆದಮೇಲೆ ನಮ್ಮ ರಾಜ್ಯ ಕೂಡ ಮದ್ರಾಸ್ ಪ್ರಾಂತ್ಯ ಮುಂಬೈ ಪ್ರಾಂತ್ಯ ಹೈದರಾಬಾದ್ ಎಲ್ಲಕ್ಕೂ ಹೊರದೋಗಿತ್ತು ಆಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗ್ತದೆ ಆಗ ಜನ್ಮ ತಾಳಿದ್ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯ ಹೇಳಿ ಘೋಷಣೆ ಆಯಿತು ಆದರೆ ಅನೇಕ ಜನಗಳಿಗೆ ಉತ್ತರ ಭಾರತದ ಜನಗಳಿಗೆ ಅದು ಇಡಿಸ್ಲಿಲ್ಲ ಮೈಸೂರು ಅಂದರೆ ಮೈಷಾಸುರನ ಹೆಸರಿಟ್ಕೊಂಡಿರ್ತಕ್ಕಂಥ ಮೈಸೂರು ನಮ್ಗೆ ಅಷ್ಟೊಂದು ಹೊಂದಾಣಿಕೆ ಆಗಲ್ಲ ಅಂತೇಳಿ ಅದು ಭಾಳ ಅಹವಾಲುಗಳು ಅವೆಲ್ಲ ಕೊಟ್ಟಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತೇಳಿ ನಾಮ್ ಆಗಿ ಈ ವರ್ಷಕ್ಕೆ ಐವತ್ತು ವರ್ಷ ಆಯ್ತು ಬಂಧುಗಳೇ ರಾಜ್ಯೋತ್ಸವ ಅಂತಕ್ಕಂಥದ್ದು ಕೇವಲ ಒಂದು ದಿನದ ಒಂದು ತಿಂಗಳಲ್ಲ ಇವತ್ತು ಈ ತಿಂಗಳ ಕೊನೆ ಭಾನುವಾರ ಬೆಳಗ್ಗೆಯಿಂದ ಐದು ಎಂಟನೇ ರಾಜ್ಯೋತ್ಸವಕ್ಕೆ ನಾನು ಹೋಗಿರೋದು ಇನ್ನೂ ಮೂರೈತೆ ನನಗೆ ಇದಾದ್ಮೇಲೆ ತಿರ್ಗ ಇಲ್ಲ ಇನ್ನು ಆಲ್ಮೋಸ್ಟ್ ಆಲ್ ಮುಂದಿನ ಮುಂದುವರ್ಷಕ್ಕೆ ನಾನು ರಾಜ್ಯೋತ್ಸವಕ್ಕೆ ಇನ್ಯಾರೋ ಒಬ್ಬರೊಬ್ಬರು ಹುಡುಗರು ಮಾಡ್ತಾ ಇದ್ದಾರೆ ಆದರೆ ರಾಜ್ಯೋತ್ಸವ ಅಂತಕ್ಕಂಥದ್ದು ಆಗ್ಲೇ ನಮ್ಮ ಮಗು ಹೇಳ್ತು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ನಾವೆಲ್ಲ ಕೂಡ ಆದರ್ಶ ಪುರುಷ ಅಂತಕ್ಕಂಥ ಪೂಜೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರ ಶ್ರೀಲಂಕಾದಲ್ಲಿ ಲಂಕೆಗೆ ದಾಳಿಯನ್ನು ಮಾಡಿ ರಾವಣನ ಸಂಹಾರ ಮಾಡಿ ಸೀತೆಯನ್ನು ವಾಪಸ್ ಕರ್ಕೊಂಡ್ ಬರಬೇಕು ಅಂದಾಗ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಹದಿನಾಲ್ಕು ವರ್ಷ ಆಯ್ತು ನಾವು ರಾಜ್ಯವನ್ನು ಬಿಟ್ಟು ಅಯೋಧ್ಯ ಬರ್ತಾ ಹೋದ್ರೆ ರಾಜ್ಯ ಕೊಡ್ತಾನೆ ಇಲ್ವೋ ಯಾಕಿದೆಯೋ ಗೊತ್ತಿಲ್ಲ ಪರಿಸ್ಥಿತಿ ಹೇಗಿದೆಯೋ ಸುವರ್ಣ ನಗರಿ ಲಂಕಿ ಇಲ್ಲೇ ಇದ್ಬೇಡಣ್ಣ ನಾವು ಅಂತಕ್ಕಂಥ ಮಾತನ್ನ ರಾಮನ್ಗೆ ಹೇಳಿದಾಗ ಈ ಮಾತನ್ನ ರಾಮ ಹೇಳ್ತಾನೆ ಅಪಿ ಸ್ವರ್ಗಮಯಿ ಲಂಕ ಜನನಿ ಜನ್ಮ ಭೂಮಿಶ್ಚ ಗರಿಯಸಿ ಲಕ್ಷ್ಮಣ ಲಂಕೆ ಚಿನ್ನದಿಂದ ಕೂಡಿರುವ ನಾಡ ಆಗಿರಬಹುದು ಆದ್ರೆ ಜನ್ಮವನ್ನು ಕೊಟ್ಟಂತ ಜನನಿ ಜನ್ಮವನ್ನು ಕೊಟ್ಟಂತ ಜನ್ಮ ಭೂಮಿ ಸ್ವರ್ಗಕ್ಕಿಂತ ಮಿಗುಲಾಗಿದ್ದು ನಾವು ವಾಪಸ್ ಅಯ್ಯೋದ್ದೆ ಹೋಗೋಣ ಅಂತಾನೆ ಅಂದ್ರೆ ದೇವರೆಂದು ಪೂಜೆ ಮಾಡ್ತಕ್ಕಂತ ಶ್ರೀರಾಮಚಂದ್ರನೇ ಜನ್ಮವನ್ನು ಕೊಟ್ಟಂತ ಜನ್ಮಭೂಮಿ ಸ್ವರ್ಗದಾಗ ನಾವು ನೀವು ಅದನ್ನ ಆದರೆ ಪರಿಸ್ಥಿತಿ ಆತರ ಇಲ್ಲ ಸಾವಿರ ವರ್ಷ ನಾವು ಗುಲಾಮರಾಗಿದ್ದವರು ಇರಲಿ ಅತ್ಯಂತ ಶ್ರೇಷ್ಠವಾದ ಯಾಕಂದ್ರೆ ನಮ್ಮ ದೇಶದ ಬಗ್ಗೆನೇ ಸ್ವಲ್ಪ ಮಾತಾಡಿ ದೇಶದೊಳಗಡೆ ನಮ್ಮ ಕರ್ನಾಟಕ ಇರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ದೇಶ ನಮ್ಮ ಜಗಜ್ಜನನಿ ಕರ್ನಾ ಇದು ಇಂಗ್ಲೆಂಡ್ ಒಬ್ಬ ಕವಿ ಹೇಳ್ತಾನೆ ಇಂಡಿಯಾ ಇಸ್ ಮದರ್ ಆಫ್ ಆಲ್ ಭಾರತ ಪ್ರಪಂಚದ ಜಗಜ್ಜನನಿ ಅಂತ ಹೇಳಿರ್ತಾರೆ ಹಾಗೆ ಇತ್ತು ನಮ್ಮ ದೇಶ ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯಗಳಲ್ಲಿ ಆ ಕಾಲದಲ್ಲಿ ಯೂನಿವರ್ಸಿಟಿಗಳವೆಲ್ಲ ಕೂಡ ಸಾವಿರಾರು ವರ್ಷಗಳ ಹಿಂದೆ ಆದರೆ ನಮ್ಮಲ್ಲಿ ದೊಡ್ಡೋರು ಹೇಳೋರೆ ಆಗ್ಲೇ ಹೇಳಿದ್ರು ನಮ್ಮ ನಾರಾಯಣವರು ವಸುದೈವ ಕುಟುಂಬ ಕಾಮ ಇಡೀ ಪ್ರಪಂಚವನ್ನೇ ಕುಟುಂಬ ಅಂತೇಳಿ ಭಾವಿಸಿ ಅಂತಕ್ಕಂಥ ಸಂಸ್ಕೃತಿ ನಮ್ದು ದೊಡ್ಡೋರು ನಮ್ಗೆ ಅದನ್ನೇ ಕಲಸಿರೋ ಅಂಥದ್ದು ಅತಿಥಿ ದೇವೋ ಬಾಬಾ ಯಾರು ಬಂದರೂ ಕೂಡ ಅವನು ದೇವ್ರ ಥರ ನೋಡ್ಕೋ ಅತಿಥಿನ ಅಂತೇಳಿ ಇದನ್ನು ಕೇಳಿ ಕೇಳಿ ಸಾವಿರ ವರ್ಷ ನಾವು ಗುಲಾಮರಾದ್ವಿ ಬಂದವ್ರನ್ನೆಲ್ಲ ಸೇರಿಸ್ಕೊಂಡ್ವಿ ನಮ್ಮ ದೇಶದ ವಿಸ್ತಾರ ಎಷ್ಟಿತ್ತು ಗೊತ್ತಾ ಚರಿತ್ರೆ ಓದ್ದಾಗ ಈಗಿನ ಆಫ್ಘಾನಿಸ್ತಾನ ಬಿಟ್ಟು ಪರ್ಷಿಯಾವರೆಗೂ ನಮ್ಮ ದೇಶ ಇತ್ತು ಗಾಂಧಾರಿ ಹುಟ್ಟದಂತ ಜಾಗ ಆಫ್ಘಾನಿಸ್ತಾನ ಗಾಂಧಾರ ಅಂತ ಕರಿತಾ ಇದ್ರು ಹಲವು ಸಾವಿರ ವರ್ಷಗಳಿಂದ ಹೋಯ್ತದು ಈಗಲೂ ಕೂಡ ಅನೇಕ ಹಿರಿಯರು ನಮ್ಮ ದೇಶವನ್ನ ವಿಭಜನೆಯನ್ನು ಕೂಡ ನೋಡಿದ್ದಾರೆ ಯಾವ ಸಿಂಧು ನದಿ ಹರಿತಾ ಇತ್ತು ಅದರಿಂದ ಹಿಂದೂಸ್ತಾನ ಹೇಳಿ ಹೆಸರು ಬಂತು ಅಂತ ಹೇಳಿ ಹೇಳ್ತಾರೆ ಸಿಂಧು ನದಿ ನಮ್ಮಲ್ಲಿಲ್ಲ ಡಾಕೇಶ್ವರಿ ಬಾಂಗ್ಲಾದೇಶ ನಮ್ಮಲ್ಲಿಲ್ಲ ಯಾವ ಈಶ್ವರನನ್ನು ಪೂಜೆ ಮಾಡ್ತೀವಿ ಅವನ ವಾಸಸ್ಥಾನ ಕೈಲಾಸ ಪರ್ವತ ತಾಯಿ ಪಾರ್ವತಿ ಸ್ನಾನ ಮಾಡೋದು ಮಾನಸ ಸರೋವರ ನಮ್ಮಲ್ಲಿಲ್ಲ ಚೈನಾದಲ್ಲಿ ಕೈಲೈತೆ ಚೈನಾದ ವಶ ಆಯಿತು ಇವತ್ತು ನಾವು ಬರೀ ಭಾರತ್ ಮಾತಾಗಿ ಜೈ ಭುವನೇಶ್ವರಿಗೆ ಜೈ ಅಂತ ಘೋಷಣೆ ಕೂಗ್ತೀವಿ ರಾಜ್ಯಕ್ಕೆ ತೊಂದರೆ ಆದಾಗ ನಮ್ಮ ರಾಜ್ಯದ ಸಂಸ್ಕೃತಿಗೆ ತೊಂದರೆ ಆದಾಗ ಯಾವತ್ತಾದರೂ ಒಂದು ಸರಿ ಒಟ್ಟಾಗಿ ನಾವು ನಿಂತ್ಕೊಂಡಿದ್ದೀವಂತ ಅಲ್ಲಲ್ಲಲ್ಲಿ ಸಂಘಟನೆ ಅವರು ಹೋರಾಟ ಮಾಡ್ತಾರೆ ಒಂದಷ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ರಾಮನನ್ನು ಬೈತಕ್ಕಂಥ ಮಹಾನುಭಾವರುಗಳು ಅವರೇ ಭಗವಾನ್ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ಅವರೇ ರಾಮನನ್ನ ಬೈದಾಗ ನಾವು ಎಲ್ಲೂ ಕೂಡ ಎಲ್ಲೂ ಪ್ರತಿಭಟನೆ ಮಾಡಲಿಲ್ಲ ನಾವು ಭಾರತವನ್ನ ಈಗೇಳಿಯೋ ಅಂತ ಭಾರತದಲ್ಲೇ ನಿಂತ್ಕೊಂಡು ನಮ್ಮ ರಾಜ್ಯದಲ್ಲೇ ನಿಂತ್ಕೊಂಡು ನಮ್ಮತನವನ್ನೇ ಬೈತಕ್ಕಂಥವ್ರು ಇದ್ರು ಕೂಡ ನಾವೆಲ್ಲೂ ಕೂಡ ಮಾತಾಡಲ್ಲ ಅದೇ ನಮ್ಮ ದೌರ್ಭಾಗ್ಯ ಯಾರು ತಪ್ಪು ತಿಳಿಬಾರ್ದು ಇಸ್ರೇಲ್ ಸಣ್ಣ ಉದಾಹರಣೆ ಕೊಡಬಹುದು ಚಿಕ್ಕ ರಾಷ್ಟ್ರ ಎರಡೂವರೆ ಸಾವಿರ ವರ್ಷ ಅವರು ದೇಶ ಭ್ರಷ್ಟರಾಗಿದ್ರು ಎಲ್ಲ ಕಡೆ ಹೊಟ್ಟೋಗಿದ್ರು ಅವರು ಮತ್ತೆ ಎರಡು ಎರಡೂವರೆ ಸಾವಿರ ಆದ್ಮೇಲೆ ವಾಪಸ್ ಹೋದ್ರು ಇಸ್ರೇಲ್ಗೆ ಅವ್ರು ಹೋದಾಗ ಎಲ್ಲ ಒಂದು ಇಡೀ ಮಣ್ಣು ತಗೊಂಡೋಗಿದ್ರಂತೆ ಹೋಗಿದ್ರಂತೆ ಹೊರಗಡೆ ಬಂದಾಗ ಆ ಮಣ್ಣನ್ನಿಟ್ಟು ಮಕ್ಳಿಗೆ ಹೇಳ್ತಾ ಇದ್ರಂತೆ ಇದು ದೇಶದ ನಿನ್ನ ಮಣ್ಣು ದೇಶ ಇಲ್ಲ ನಮ್ಗೆ ನೀನ್ ದೊಡ್ಡವನಾದ್ಮೇಲೆ ಅದನ್ನ ಆ ದೇಶ ತಗೊಳ್ಬೇಕು ಅಂತೇಳಿ ಮಕ್ಕಳಿಂದ ಮಕ್ಕಳಿಗೆ ಮಕ್ಕಳಿಂದ ಮಕ್ಳಿಗೆ ಹೇಳಿ ಇಸ್ರೇಲ್ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದಂತ ರಾಷ್ಟ್ರ ಅಲ್ಲಿನ ಪ್ರತಿಯೊಬ್ಬರೂ ದೇಶಭಕ್ತನೇ ಅಲ್ಲಿ ಮೊನ್ನೆ ಕೆಲವು ಘಟನೆಗಳು ನಡೀತು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಇಸ್ರೇಲಿಗರು ವಾಪಸ್ ಬರಬೇಕು ಅಂತ ದೇಶದ ಪ್ರಧಾನಿ ಹೇಳಿದಾಗ ಎಲ್ಲ ವಾಪಸ್ ಹೋದರು ಎಲ್ಲ ಭೂಮಿಯಲ್ಲಿ ನಿಂತ್ಕೊಂಡವ್ರೆ ಅವರು ಎಷ್ಟು ಜನ ನಾವು ಯುದ್ಧ ಭೂಮಿಗೆ ನಿಂತ್ಕೊಂತೀವಿ ಹೇಳ್ರಿ ಹೇಳ್ತಾನೆ ಸೈನಿಕ ಹೋಗೋರು ಬಡವರು ಒಟ್ಟಿಗಿಲ್ದವ್ರು ಹೋಗ್ತಾರೆ ಅಂತೇಳಿ ಸೈನಿಕರನ್ನ ಈ ಆಸ್ತಾರೆ ಭಾರತ್ ಮಾತಾ ಜಯೇಂದ್ರ ಏನದು ಕೇಳುವಂಥವ್ರು ಅವರೇ ಇದು ಶತ್ರುಗಳು ಬೇರೆ ಯಾರು ಇಲ್ಲ ನಮ್ಮೋರೆ ಸುಮ್ಮನೆ ಇದ್ಬಿಟ್ರೂ ಸಾಕು ನಮ್ಮ ದೇಶವನ್ನು ಮುಟ್ಟಾಕೆ ನಮ್ಮ ರಾಜ್ಯವನ್ನು ಮುಟ್ಟಾಕೆ ಯಾರ ಕೈಲೂ ಆಗೋದಿಲ್ಲ ಅಂತ ಬಲಿಷ್ಠವಾದಂಥ ರಾಷ್ಟ್ರ ನಮ್ದು ಇವತ್ತು ನಾವು ಕೇವಲ ಭಾಷಣದ ಮುಖಾಂತರ ಹೇಳುವಂತದಲ್ಲ ಒಳಗಡೆಯಿಂದ ಬರಬೇಕು ನಮ್ಮ ಸ್ವಂತ ತಾಯಿಗೆ ಯಾರಾದ್ರೂ ಬೈದ್ರೆ ನಮ್ಮ ಸ್ವಂತ ತಾಯಿ ಸರ್ಗಗೆ ಯಾರನ್ನ ಕೈ ಹಾಕಿದ್ರೆ ನಮ್ಮ ಸ್ವಂತ ತಾಯಿಯ ತಲೆಗೆ ಯಾರಾದ್ರೂ ಜುಟ್ಟಿಡ್ದ ಹೇಳಿದ್ರೆ ಎಂತ ಏಡಿ ಮಗನೂ ಸುಮ್ಮನೆ ಇರೋದಿಲ್ಲ ಎದುರಿಸ್ತೀವೋ ಇಲ್ವೋ ನಾವು ಬೈತಿವೋ ಇಲ್ವೋ ಆತರ ನಮಗೂ ಕೂಡ ಈ ಭೂಮಿಗೆ ಇರುವಂತ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಭಾರತ್ ಮಾತಾಗಿ ಜೈ ಅಂತ ಹೇಳೋದು ನಮ್ ದೊಡ್ಡೋರೊಂದು ಶ್ಲೋಕವನ್ನು ಹೇಳ್ತಾರೆ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ ಕೊನೆಗೆ ಪಾದ ಸ್ಪರ್ಶಂ ಕ್ಷಮಸ್ವಮೆ ಅಮ್ಮ ಬೆಳಗಿನ ದಿನನಿತ್ಯ ಚಟುವಟಿಕೆಗಳಿಗೋಸ್ಕರ ನಾವು ಎದ್ದೇಳಿ ನಿನ್ನ ತುಳಿತಾ ಇದೀವಿ ತಾಯಿ ನಮ್ಮನ್ನು ಕ್ಷಮಿಸು ಅಂತೇಳಿ ಪ್ರಾರ್ಥನೆ ಮಾಡುವಂಥ ಜನ ನಾವು ಅಂದ್ರೆ ಆ ಭೂಮಿ ತಾಯಿಯನ್ನು ಕೂಡ ಪೂಜೆ ಮಾಡುವಂಥವ್ರು ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದಿರಲ್ಲ ಗುದ್ಲಿ ಪೂಜೆ ಮಾಡ್ತಾರೆ ದೊಡ್ಡ ಅಪಾರ್ಟ್ಮೆಂಟ್ ಕೊಡ್ತಾಯಿದ್ದೀವಿ ತಾಯಿ ನಾನು ಮನೆ ಕಟ್ತಾ ಇದ್ದೀನಿ ನನ್ನ ಮನೆ ಚೆನ್ನಾಗಿ ಉಳಿಸು ರೈತ ಹೊಲ ಉಳ್ಬೇಕಾದ್ರೆ ಭೂಮಿ ಪೂಜೆ ಮಾಡ್ತಾನೆ ಅಮ್ಮ ಬಂಗಾರದಂತ ಬೆಳೆ ಕೊಡು ತಾಯಿ ನೀನು ಉಳ್ತಾ ಇದ್ದೀನಿ ನಾನು ಬೆಲೆ ಕೊಡು ತಾಯಿ ಅಂತ ಹೇಳ್ತೀವಿ ಈ ಥರ ತಾಯಿ ಮಕ್ಕಳ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಣ್ಣಿಗೆ ಏನಾದರೂ ಆದಾಗ ನಾವು ಅಟ್ಲೀಸ್ಟು ಒಂದು ಕಡೆ ಘೋಷಣೆನಾದರೂ ಕೂಗಬೇಕು ನಾವು ಕನ್ನಡಿಗರು ಅಂತ ಹೇಳ್ಕೊಳೋದಕ್ಕೇನೆ ಅವಮಾನ ಪಡುವಂಥ ಕಾಲ ಐತೆ ಇವತ್ತು ಇಂಗ್ಲೀಷಲ್ಲಿ ಮಾತಾಡ್ಬೇಕು ನಾವು ನಮ್ಮ ಮಕ್ಕಳಿಗೆ ಕಾನ್ವೆಂಟ್ ಕಳ್ಸಿದ್ವಿ ಮನೇಲಿ ಬಂದು ಅಮ್ಮ ಅಂತ ಹೇಳಿದ್ರೆ ಅಂತ ಬಾರಿಸ್ತಾರೆ ಹಿಡ್ಕೊಂಡು ಇಷ್ಟೆಲ್ಲ ಡೊನೇಷನ್ ಕೊಟ್ಟರು ಅಮ್ಮ ಅಂತೇಳೋ ಮಮ್ಮಿ ಅಂತ ಹೇಳ್ತಾರೆ ಮನೆಯಲ್ಲಾದ್ರು ನಾವು ಅಮ್ಮ ಅಪ್ಪ ಅಂತಾದ್ರು ಅನ್ಸ್ಕೊಬೇಕಲ್ವಾ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಮಾವ ದೊಡ್ಡಪ್ಪ ಸೋದರತೆ ಮಗ ಎಷ್ಟೈತೆ ಒಂದೊಂದು ಸಂಬಂಧಕ್ಕೆ ಒಂದು ಹೆಸರು ಐತೆ ಇಂಗ್ಲೀಷಲ್ಲಿ ಎರಡರಲ್ಲೇ ಫಾದರ್ ಮದರ್ ಆಂಟಿ ಅಂಕಲ್ ಮುಗಿದೋಯ್ತು ಎಷ್ಟು ದೊಡ್ಡ ಶ್ರೇಷ್ಠವಾದಂತ ಸಂಸ್ಕೃತಿ ನಮ್ದೆಲ್ಲ ಕೂಡ ಬಾಯಿ ತುಂಬ ಕರೀರಿ ಅಪ್ಪ ಅಂತ ಕರೀರಿ ನೀವು ಕೇಳ್ರಿ ಅಮ್ಮ ಅಂತ ಕರೆದ್ರೆ ಒಕ್ಕಲಿಂದ ಸೌಂಡ್ ಬರ್ತದೆ ಅಮ್ಮ ಅಂದ್ರೆ ಇಲ್ಲಿಂದ ಬರ್ತದೆ ಮಮ್ಮಿ ಅಂದ್ರೆ ಇಲ್ಲಿಂದ ಬರ್ತದೆ ಬೇಕೋ ಇದು ಬೇಕೋ ಯೋಚನೆ ಮಾಡ್ಬೇಕಲ್ಲ ನಾವು ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು ಯಾವ ದೇಶ ಆ ಸಂಸ್ಕೃತಿಯನ್ನು ಮರಿತದೆ ಯಾವ ದೇಶ ಆಚಾರ ವಿಚಾರಗಳನ್ನು ಮರಿತದೆ ಯಾವ ನಾಡು ಆಚಾರ ವಿಚಾರಗಳನ್ನು ಮರಿತದೆ ಅದು ಇತಿಹಾಸದಲ್ಲಿ ಇರ್ತಕ್ಕಂಥ ಉದಾಹರಣೆ ಇಲ್ಲ ಇವತ್ತು ನಮ್ಮ ದೇಶ ಯಾಕೆ ಕುಡ್ದಿದೆ ಅಂದ್ರೆ ನಿಮ್ಮಂತವರಿಂದ ನಮ್ಮ ತಾಯಿ ಆ ಸಂಸ್ಕೃತಿ ತಲೆಮಾರಿಂದ ತಲೆಮಾರಿಗೆ ಹೋಗ್ತಾನೆ ಐತೆ ಎಲ್ಲ ಕೂಡ ಇವತ್ತು ರಂಗೋಲಿ ಬಿಡ್ತೀವಿ ಇವತ್ತು ದೇವ್ರ ಪೂಜೆ ಮಾಡ್ತೀವಿ ಇವತ್ತು ತುಳಸಿ ಕಟ್ಟೆ ಗೋ ಪೂಜೆ ಮಾಡ್ತೀವಿ ಕುಂಕುಮ ಇಡ್ತೀವಿ ಇದು ಸಾವಿರಾರು ವರ್ಷದಿಂದ ಇರ್ತಕ್ಕಂಥ ಇತಿಹಾಸ ಎಲ್ಲವನ್ನು ಯಾವತ್ತು ಮರಿತೀವೋ ಅವತ್ತು ಈ ದೇಶವನ್ನ ಈ ನಾಡನ್ನು ಕೂಡ ನಾವು ಮರ್ತ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಅನೇಕ ಸರಿ ನಿಮ್ಮ ತಲೆ ತಿನ್ನಕ್ಕೆ ಬರ್ತೀನಿ ನಾನು ಇವತ್ತು ಡಾಕ್ಟರ್ ಅವರು ಅದ್ಭುತವಾದಂಗೆ ಮಾತಾಡ್ತಕ್ಕಂಥವ್ರು ಪರಿಸರದ ಬಗ್ಗೆ ಅವ್ರ ಒಂದ್ಸರಿ ಆಸ್ಪತ್ರೆ ನೋಡ್ಕೊಂಬರ್ರಿ ಅಡ್ಮಿಟ್ ಆಗೋಕ್ ಹೋಗ್ಬೇಡ್ರಿ ಆಸ್ಪತ್ರೆ ನೋಡ್ಕೊಂಬಾಡ್ರಿ ಎಷ್ಟು ಚೆನ್ನಾಗಿಟ್ಟವ್ರೆ ಅಂದ್ರೆ ದೇಶ ವಿದೇಶಗಳಿಂದ ಬರ್ತಾರೆ ಕೈಗುಣ ಚೆನ್ನಾಗೈತೆ ನಮ್ಮ ಡಾಕ್ಟ್ರದು ನಾನು ಯಾವಾಗ ಫೋನ್ ಮಾಡ್ತೀನಿ ಡಾಕ್ಟ್ರ್ ಯಾರೋ ಬಡವ ಬಂದವನೇ ಆಪ್ರೇಷನ್ ಮಾಡ್ಬೇಕು ಅಂದರೆ ನನ್ನ ಹೆಸರು ಹೇಳಿ ಕಳಿಸಿ ಅಂತಾರೆ ಒಂದು ಕಾರ್ಡ್ ಕೊಟ್ಟು ಕಳಿಸ್ತೀನಿ ಅವ್ರು ತಿರ್ಗಾ ಆ ರೋಗಿ ಬಂದ್ ಒಂದು ಸ್ವೀಟ್ ಕೊಡ್ತಾನೆ ಸರ್ ಡಾಕ್ಟರ್ ತುಂಬಾ ಚೆನ್ನಾಗಿ ಆಪ್ರೇಷನ್ ಮಾಡಿದ್ರು ಅಂತೇಳಿ ಯಾರು ಫೋನ್ ಮಾಡಿದ್ರು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೋಸ್ಕರನೇ ಸರ್ಕಾರ ಅವ್ರನ್ನ ಬಿಡ್ತಾ ಇಲ್ಲ ನಾನು ಬೇಡ ಬಿಡ್ರಿ ರೆಸ್ಟ್ ತಗೊಬೇಕು ಅಂದರೆ ಇಲ್ಲ ಇಲ್ಲ ನೀವು ರೆಸ್ಟ್ ತಗೊಂಡ್ರೆ ಭಾಳಷ್ಟು ಜನ ರೆಸ್ಟ್ ತೊಗೊಂಡ್ಬಿಡ್ತಾರೆ ಅದಕ್ಕೆ ನೀವು ಕಂಟಿನ್ಯೂ ಆಗಬೇಕು ಅಂತೇಳಿ ಅವ್ರು ಡೈರೆಕ್ಟ್ರಾಗ ಕಂಟಿನ್ಯೂ ಮಾಡ್ತಾ ಅವ್ರು ಗಟ್ಟಿಯಾಗಿ ಎಷ್ಟು ವರ್ಷ ಇರ್ತಾರೋ ಅಲ್ಲಿವರೆಗೂ ಆ ಸಂಸ್ಥೆ ಸಂಸ್ಥೆಯೇ ಇವರಿಂದ ಹೆಸರು ಬಂದಿರ್ತಕ್ಕಂಥದ್ದು ಬೇರೆ ಸಂಸ್ಥೆಗಳು ಐತಲ್ಲ ಅಷ್ಟು ಸರಳರಿರ್ತಕ್ಕಂಥವ್ರು ಭಗವಂತ ತಾಯಿ ಭುವನೇಶ್ವರಿ ಅವ್ರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯವನ್ನು ಕೊಟ್ಟು ಜನಗಳ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಕೋವಿಡ್ ಅಲ್ಲಂತೂ ಇಡೀ ಬೆಂಗಳೂರು ನಾನು ಅವ್ರ ಜೊತೆಲಿ ಸುತ್ತಿದ್ದೀನಿ ವಿಕ್ಟೋರಿಯಾ ಆಸ್ಪತ್ರೆ ಎಲ್ಲ ಕಡೆ ಬರೋರು ಸಲಹೆ ಕೊಡೋರು ಹೆಂಗೆ ಹೆಂಗೆ ಮಾಡಬೇಕು ಅಂತೇಳಿ ಅವ್ರು ಟಾಸ್ಕ್ ಫೋರ್ಸಲ್ಲಿ ಕೂಡ ಇದ್ದರು ಅವರೆಲ್ಲ ಕೂಡ ಈ ಥರ ಜನಗಳ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇಂಥವ್ರು ನೂರು ವರ್ಷ ಇರಬೇಕು ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಮೋಹನ್ಜಿಯವರು ಅಷ್ಟೇ ನ್ಯಾಯಾಧೀಶರು ಹಿರಿಯರು ಇವತ್ತು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥದ್ದೇ ನಮ್ಮ ಸೌಭಾಗ್ಯ ಯಾಕಂದ್ರೆ ಇವತ್ತೇನಾದರೂ ಸರ್ಕಾರಗಳು ತಪ್ಪು ನಿರ್ಧಾರಗಳನ್ನ ತಗೊಂಡಾಗ ಅನ್ಯಾಯ ಆದಾಗ ಆ ಸರ್ ಮಾಡಿರ್ತಕ್ಕಂಥದ್ದು ಒಂದೇ ಮಾರ್ಗ ನ್ಯಾಯಾಲಯಗಳೇ ಇನ್ನು ಯಾರಿಗೂ ನಾವು ಎದುರ್ಕಣಲ್ಲ ರಾಜಕಾರಣಿಗಳು ಏನ್ ಬೇಕಾದ್ರೂ ಮಾಡ್ತೀವಿ ಆದ್ರೆ ಅವ್ರಿಗೆ ಚಾಟಿ ಬೀಸೋರು ಯಾರು ಅಂತಂದ್ರೆ ನ್ಯಾಯಾಲಯಗಳು ಅದಿರೋದ್ರಿಂದಾನೆ ಇನ್ನೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ನ್ಯಾಯ ಅಂತಕ್ಕಂಥ ಸಿರ್ತಕ್ಕಂಥರು ಇಂಥ ಮಹಾನ್ ಭಾವರು ಇರೋದ್ರಿಂದ ತಮ್ಮ ಅಪ್ಪಣೆಯನ್ನ ಕೇಳಿ ನಾನು ಇನ್ನು ಮೂರು ಕಾರ್ಯಕ್ರಮ ಐತೆ ಸುಳ್ಳು ಹೇಳಲ್ಲ ನಾನು ಸ್ವಲ್ಪ ಅವಾಗವಾಗ ಹೇಳ್ತೀನಿ ಆದ್ರೆ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಇರೋದ್ರಿಂದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರ ಅನುಮತಿ ಮತ್ತು ತಮ್ಮ ಅನುಮತಿಯನ್ನ ಪಡೆದು ಇದು ಬಹಳ ದೊಡ್ಡ ಗೃಹ ಸಮುಚ್ಚಯ ನಿಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ಎಲ್ಲ ವೋಟರ್ ಲಿಸ್ಟ್ಗೆ ಸೇರಿಸ್ಕೊಳ್ರಿ ನಾನು ಕಳಿಸ್ತೀನಿ ಇಲ್ಲಾಂದ್ರೆ ನಾವ್ ಯಾರು ಎದ್ರಲ್ಲ ನಿಮ್ಗೆಲ್ಲ ಎದ್ರೋದು ಯಾವ್ದಕ್ಕೆ ಅಂದ್ರೆ ನೀವು ವೋಟರ್ ಐ ಡಿ ಕಾರ್ಡ್ ತೋರಿಸ್ದಾಗ ಮಾತ್ರ ಎದರೋದು ನಾವು ಇಲ್ಲಾಂದ್ರೆ ನಾವು ಎದ್ರೋದಿಲ್ಲ ಸೊ ನಮ್ಮನ್ನು ಎದುರಿಸ್ಬೇಕು ಅಂತಂದ್ರೆ ನೀವೆಲ್ಲ ವೋಟರ್ ಲಿಸ್ಟ್ ಅದು ನಿಮ್ಮ ಪ್ರಿಲಿಮಿನರಿ ಅದು ನಿಮ್ಮ ಒಂದು ಮೂಲಭೂತ ಹಕ್ಕು ಅದರದ್ದು ಎಲ್ಲ ಕೂಡ ಬದಲಾವಣೆ ತರಬೇಕಾದ್ರೆ ನಾನು ಅಸೋಸಿಯೇಷನ್ ಹತ್ರ ಮಾತಾಡಿದ್ದೀನಿ ಸೊ ನಾನು ತಾವು ಕೂಡ ಆನ್ಲೈನಲ್ಲಿ ಮಾಡಬೇಕು ನೀವು ಓಟ್ ಯಾರಿಗಾದ್ರೂ ಹಾಕ್ಕೊಡ್ರಿ ಬಟ್ ಅದನ್ನು ಮಾಡಿರಿ ಆರು ಸಾವಿರ ಜನ ಇದ್ದೀರಿ ಒಂದು ಹೋಬಳಿ ಇದ್ದಂಗೆ ಐತೆ ಇದು ನಾನು ಇಪ್ಪತ್ತಳ್ಳಿ ಸುತ್ತೋದೊಂದೇ ಇಲ್ಲಿ ಬಂದು ಹಿಂಗೆ ಕೈ ಮುಗಿದು ಹಿಂಗೆ ಮೇಲೆ ಒಂದು ರೌಂಡ್ ನೋಡ್ದು ಸಾಕು ಇಪ್ಪತ್ತು ಸಾವಿರ ಓಟು ಸೋಲ್ಸೋರು ಗೆಲ್ಸೋರು ನೀವೇ ಅಲ್ವಾ ಸ್ವಾಮಿ ಎಲ್ಲ ಕರೆಕ್ಟ್ ಮಾಡಿಬಿಟ್ರೆ ಒಬ್ಬ ಎಮ್ ಎಲ್ ಮೇಲಕ್ಕೂ ಎತ್ಬೋದು ಮೂವತ್ತೊಂದನೇ ಮಾಡಿಂದ ಕೆಳಕು ಎಸಿಬೋದು ಅಷ್ಟು ಕೆಪಾಸಿಟಿ ಶಕ್ತಿ ನಿಮ್ಮಲ್ಲಿ ಐತೆ ಯಾವಾಗ ಅಂದರೆ ಈ ಅಪಾರ್ಟ್ಮೆಂಟಲ್ಲಿ ಇಷ್ಟು ಓಟರ್ ಲಿಸ್ಟ್ ಐತೆ ಅಂದಾಗ ಏನೇ ಕೆಲಸ ಇಲ್ಲದ್ರೆ ಅವರೇ ಬರ್ತಾರೆ ಸರ್ ರಾಜ್ಯೋತ್ಸವ ಯಾವ ಸರ್ ನಾನು ಬರ್ತೀನಿ ಅಂತ ಕೇಳ್ಬೇಕು ನಾನು ಕರೀಲಪ್ಪ ಅಂತೇಳಿ ಸೊ ಆ ಥರದ್ದು ತಾವೆಲ್ಲ ಕೂಡ ಮಾಡಬೇಕು ಅಂತೇಳಿ ತಮ್ಮ ಅನುಮತಿಯನ್ನು ಪಡೆದು ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ನೋಡಿದೆ ಮಕ್ಳು ಅಲ್ಲಿ ಕಾಯ್ತಾವ್ರೆ ನಮ್ಮ ಹಿರಿಯರು ಅಲ್ಲಿ ಕಿರೀಟ ಇಟ್ಕೊಂಡು ಇಲ್ಲೆಲ್ಲ ನೋಡಿದೆ ನೋಡ ನೋಡ ಅಲ್ಲೆಲ್ಲ ಕಾಯ್ತಾವ್ರೆ ಅವ್ರು ನಮ್ಮ ಶಾಪ್ ಹಾಕೋದ್ ಬೇಡ ಯಾಕಂದ್ರೆ ಎಲ್ಲ ಅಸೋಸಿಯೇಷನ್ ಅವರೇ ಅವರೆಲ್ಲ ಕಾರ್ಯಕ್ರಮ ಕೊಡೋದಕ್ಕೆ ಕಾತ್ರವಾಗಿ ಕಾಯ್ತಾ ಇದ್ದಾರೆ ಅದರಿಂದ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಅದ್ರ ಮುಖಾಂತರ ಅವೆಲ್ಲ ನಮ್ಮ ಸಂಸ್ಕೃತಿಯ ಬಾಗಳು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್